ಯುಪಿ ಮತ್ತು ಗುಜರಾತ್ ಮಾಡೆಲ್ ನಮ್ಮ ರಾಜ್ಯದಲ್ಲೂ ಕೂಡ ಬರುತ್ತಾ ಅನ್ನೋ ಪ್ರಶ್ನೆ ಇದೆ. ಅಳೆದು ತೂಗಿ ಈ ಸಲ ಟಿಕೆಟ್ ಕೊಡೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದ್ದು ಪ್ರಕಟ ಮಾಡೋದಕ್ಕೆ ಅಂದ್ರೆ ಯಾವಾಗ ಪ್ರಕಟ ಮಾಡ್ತಾರೆ, ನಂಗೆ ಟಿಕೆಟ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋ ಕುತೂಹಲದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿ ವಲಯದಲ್ಲಿದ್ದಾರೆ. ಹೇಗಿರುವಾಗ ಇವರೇನೋ ಗುಜರಾತ್ ಮತ್ತು ಯುಪಿ ಮಾಡೆಲ್ನ ಅನುಸರಿಸ್ತಾರ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಇರೋದ್ರಿಂದ ಅಳದು ತೂಗಿ ಟಿಕೆಟ್ ಕೊಡೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಪ್ರಮುಖವಾಗಿ ಆಡಳಿತ ವಿರೋಧಿಯಲ್ಲೇ ಮತ್ತು ಹೆಸರು ಕೆಡಿಸಿಕೊಂಡ ಶಾಸಕರಿಗೆ ಕೋಕ್ ಕೊಡೋದು ಬಹುತೇಕ ಖಚಿತ. ಆಲ್ರೆಡಿ ಯಡಿಯೂರಪ್ಪ ಅವರು ಒಂದು ಸೂಕ್ಷ್ಮತೆಯನ್ನು ಬಿಟ್ಕೊಟ್ಟಿದ್ರು, ನಾಲ್ಕೈದು ಜನ ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ಈ ಸಲ ಡೌಟು ಅಂತ. ಆ ನಾಲ್ಕೈದು ಜನ ಯಾರು ಅನ್ನೋ ಕುತೂಹಲ ಕೂಡ ಇದೆ. ಬಹುಮತಕ್ಕಾಗಿ ಬದಲಾವಣೆ ಅಸ್ತ್ರವನ್ನು ಕಮಲ ಪಡೆ ಒಂದು ಪ್ರಯೋಗ ಮಾಡುತ್ತಾ ಈ ಬಾರಿಯ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಇದೆ. ಆದ್ಯತೆ ಕೊಡೋ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಜೆಪಿ ಈ ಒಂದು ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ನಾವು ಮುಂಚೆನೆ ನೋಡಿದಾಗೆ ನಮ್ಮ ರಾಜ್ಯದಲ್ಲಿ ಈಗ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಯು ಪಿ ಗುಜರಾತ್ ಆಲ್ರೆಡಿ ಎಲೆಕ್ಷನ್ ಆಯಿತು, ಅಲ್ಲೊಂದು ರೀತಿ ಭರ್ಜರಿ ಜಯಭೈರಿನ ಬಾರಿಸಿದ್ದಾರೆ. ಅದೇ ರೀತಿಯ ತಂತ್ರಗಾರಿಕೆಯನ್ನು ಇಲ್ಲಿ ಅನುಸರಿಸ್ತಾರಾ? ಇಲ್ಲೂ ಕೂಡ ಗೆಲ್ಲೋಕೆ ಪಣ ತೊಟ್ಟಿರೋ ಬಿಜೆಪಿ ಯು ಪಿ ಅಥವಾ ಗುಜರಾತ್ ಮಾಡೆಲನ್ನು ತರುತ್ತಾ ಅಥವಾ ಕರ್ನಾಟಕಕ್ಕೆ ಪ್ರತ್ಯೇಕ ಮಾಡೆಲನ್ನು ತರುತ್ತಾ ಚುನಾವಣೆ ಅಥವಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾರಿಗೆ ಕೋಕ್ ಕೊಡುತ್ತೆ, ಯಾರಿಗೆ ಗುನ್ನ ಇಡುತ್ತೆ, ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕೋದು ಯಾವ ಆಧಾರದ ಮೇಲೆ, ಯಾವ ಸ್ಕೇಲ್ ಇಟ್ಕೊಂಡು ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ, ಆಡಳಿತ ವಿರೋಧಿಯಲ್ಲೇ ಇರುವಂಥವ್ರಿಗೆ ಮತ್ತು ಹೆಸರು ಕೆಡಿಸಿಕೊಂಡ ಶಾಸಕರಿಗೆ ಟಿಕೆಟ್ ಸಿಗೋದು ಈ ಸಲ ಬಹುತೇಕ ಅನುಮಾನವೇ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ನಲ್ಲಿ ಹಾಗೆ ನೋಡೋದಾದರೆ ಅವರು ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿದ್ರು, ಅದ್ಭುತವಾದ ಜಯ ಸಾಧಿಸಿದ್ರು. ಬಿಡಿ, ಗುಜರಾತ್ ಬಿಜೆಪಿ ಬೆಲ್ಟೆ ಆಗಿದ್ರು, ಈ ಸಲ ಅದ್ಭುತವಾದ ಒಂದು ಗೆಲುವನ್ನು ಸಾಧಿಸಿದ್ರು. ಹಾಗಾಗಿ ಈ ಸಲವೂ ಕೂಡ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋದ್ರ ಮುಖಾಂತರ ಒಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗುತ್ತಾ ಬಿಜೆಪಿ ಅನ್ನೋ ಪ್ರಶ್ನೆ ಇದೆ. ಓಕೆ, ಈಗ ನಾವು ಈ ಗುಜರಾತ್ ಯು ಪಿ ಮಾಡೆಲನ್ನು ಇಲ್ಲಿ ಅನುಸರಿಸ್ತಾರ ಅಂತ ನೋಡಿದ್ವಲ್ಲ, ಏನಿದೆ ಗುಜರಾತ್ನಲ್ಲಿ ಯು ಪಿಯಲ್ಲಿ ಮಾಡೆಲ್ಲು ಅದನ್ನು ನೋಡ್ಬಿಡೋಣ. ಮೊದಲಿಗೆ ಯು ಪಿ ಅಂತ ಹೋದರೆ ಉತ್ತರ ಪ್ರದೇಶದಲ್ಲೂ ಕೂಡ ಬದಲಾವಣೆಯ ಬಿರುಗಾಳಿಯನ್ನು ಬಿಜೆಪಿ ಎಬ್ಬಿಸಿದೆ. ಮೂವರು ಸಚಿವರು ಸೇರಿದಂತೆ 80 ಶಾಸಕರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿತ್ತು ಬಿಜೆಪಿ, ಮುಲಾಜೆ ನೋಡಿರಲಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ 104 ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ರು ಎಲ್ಲಿ, ಯು ಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ. ಬಿಜೆಪಿ ಸೋಲನ್ನಪ್ಪಿದ 84 ಸ್ಥಾನಗಳ ಪೈಕಿ 69 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟು ಎಲೆಕ್ಷನ್ ಎದುರಿಸಿದ್ರು. ಈ ಪೈಕಿ 19 ಕ್ಷೇತ್ರದಲ್ಲಿ ಯೋಗಿ ಪಡೆ ಅಥವಾ ಯು ಪಿ ಗೆಲುವನ್ನು ಸಾಧಿಸಿತ್ತು. ತಂತ್ರಗಾರಿಕೆ ಮೂಲಕ ಸೋಲನ್ನಪ್ಪಿದ ಕ್ಷೇತ್ರದಲ್ಲೂ ಕೂಡ ಅವರ ವಿಜಯ ಪತಾಕೆಯನ್ನು ಹಾರಿಸಿತ್ತು ಬಿಜೆಪಿ. ಹಾಗಾಗಿ ಇಲ್ಲೂ ಕೂಡ ಹೊಸ ಮುಖಗಳಿಗೆ ಮುಲಾಜು ನೋಡಿದೆ, ಒಂದು ಹೊಸ ಮುಖಗಳಿಗೆ ಮಣೆ ಹಾಕ್ತಾರ ಅನ್ನೋ ಪ್ರಶ್ನೆ. ಗುಜರಾತ್ ನೋಡೋಣ, ಮತ್ತೊಮ್ಮೆ ಯು ಪಿ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಬಿರುಗಾಳಿಯನ್ನೇ ಬಿಜೆಪಿ ಎಬ್ಬಿಸಿತ್ತು. ಆಲ್ಮೋಸ್ಟ್ ಯಾವುದೇ ಮುಲಾಜು ನೋಡಿದೆ, ಯಾರದೇ ಮುಖಗಳನ್ನು ನೋಡಿದೆ, ಹೊಸ ಮುಖಗಳಿಗೆ ಮಣೆ ಹಾಕಿತ್ತು, ಹಳೆ ಮುಖಗಳಿಗೆ ಗೇಟ್ ಪಾಸ್ ಕೊಟ್ಟಿದ್ರು. ಅದರಲ್ಲೂ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನೋಡೋದಾದ್ರೆ ಸುಮಾರು 104 ಹೊಸ ಮುಖಗಳಿಗೆ ಟಿಕೆಟ್. ಹುಡುಗಾಟದ ಮಾತೇ ಅಲ್ಲ, ನಮ್ಮಲ್ಲೂ ಈಗ ಒಂದು 8-10 ಜನಕ್ಕೆ ಕೋಕ್ ಕೊಡ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿ ಹೊಸ ಮುಖಗಳಿಗೆ ಇವರು ಮಣೆ ಹಾಕಿದ್ದು ಎಷ್ಟು ಅಂದ್ರೆ 104 ಕ್ಷೇತ್ರಗಳಲ್ಲಿ ಬಿಜೆಪಿ ಎಲ್ಲೆಲ್ಲಿ ಸೋಲನ ಅಂದ್ರೆ ಸೋತಿದ್ರು ಅದರಲ್ಲಿ 84 ಸ್ಥಾನಗಳ ಪೈಕಿ 69 ಕ್ಷೇತ್ರದಲ್ಲಿ ಹೊಸ ಫೇಸ್ಗಳನ್ನ ತಗೊಂಡ್ಬಂದು ಹಾಕಿದ್ರು. ಅದರಲ್ಲಿ ಜಯ ಕಂಡ್ರ ಅಂದ್ರೆ ಹೌದು, 19 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು ಹೊಸ ಮುಖಗಳನ್ನು ಹಾಕೋದ್ರ ಮುಖಾಂತರ. ಸೊ ತಂತ್ರಗಾರಿಕೆ ಮೂಲಕ ಸೋಲನ್ನಪ್ಪಿದ ಕ್ಷೇತ್ರದಲ್ಲೂ ಕೂಡ ಗೆಲುವಿನ ನಗೆಯನ್ನು ಬೀರಿತು ಬಿಜೆಪಿ. ಅದೇ ಮಾಡೆಲನ್ನು ಇಲ್ಲಿಗೆ ತರ್ತಾರಾ ಅಥವಾ ನಮ್ಮ ರಾಜ್ಯಕ್ಕೆ ಪ್ರತ್ಯೇಕ ಮಾಡೆಲ್ಲ? ವಯಸ್ಸು ಮತ್ತೊಂದು, ಇದೀಗ ಆಡಳಿತ ವಿರೋಧಿ ಅಲೆ, ಹಾಗೆ ಹೆಸರು ಕೆಡಿಸ್ಕೊಂಡಿರುವಂಥವ್ರು, ಈ ರೀತಿಯಾಗಿ ಗುಂಪುಗಳನ್ನಾಗಿ ಡಿವೈಡ್ ಮಾಡಿ ಅವ್ರಗಳನ್ನು ಸೈಡಿಗೆ ಹಾಕಿ ಆ ಜಾಗಕ್ಕೆ ಹೊಸ ಮುಖಗಳನ್ನು ತಂದು ಗೆಲುವು ಸಾಧಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಬಿಜೆಪಿ ಟಿಕೆಟ್ ಅಥವಾ ಅಭ್ಯರ್ಥಿಗಳ ಟಿಕೆಟ್ ಹೆಸರೇನಿದೆ, ಒಂದು ಲಿಸ್ಟ್ ಏನಿದೆ, ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ, ಯಾರಿಗೆ ಸಿಕ್ಕಿರುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅಂತ. ಈಗ ಓಕೆ, ವಾಪಸ್ ಗುಜರಾತ್ಗೆ ಹೋಗೋಣ. ನಾವು ಯು ಪಿ ನೋಡಿದ್ವಿ ಅಲ್ವಾ, ಗುಜರಾತ್ನಲ್ಲಿ ಏನು ಮಾಡೆಲ್ ಅನುಸರಿಸಿದ್ರು, ಹೇಗೆ ಜಯವನ್ನು ಸಾಧಿಸಿದ್ರು ಅಂತ. ಇಲ್ಲೂ ಕೂಡ ಅದೇ ತಂತ್ರವನ್ನು ಬಿಜೆಪಿ ಅನುಕರಣೆ ಮಾಡಿತ್ತು, ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿತ್ತು. ಐವರು ಸಚಿವರು ಸೇರಿದಂತೆ 38 ಜನ ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ಬಿಜೆಪಿ ಟಿಕೆಟನ್ನು ನಿರಾಕರಿಸಿತ್ತು, ಮುಲಾಜೆ ನೋಡಿಲ್ಲ. 38 ಜನ ಎಂ ಎಲ್ ಎಗಳಿಗೆ
ಇನ್ನು ಗುಜರಾತ್ನಲ್ಲಿ 50 ಹೊಸ ಮುಖಗಳಿಗೆ ಟಿಕೆಟ್ ಅನ್ನು ಬಿಜೆಪಿ ಘೋಷಿಸಿತ್ತು. ಶೇಕಡ 25ರಷ್ಟು ಟಿಕೆಟ್ ಹೊಸಬ್ರಿಗೆ ಕೊಟ್ಟಿದ್ರು ವರಿಷ್ಠರು. ಆಡಳಿತ ವಿರೋಧಿ ಅಲೆಯಿಂದ ಕಮಲ ಪಡೆ ಈ ಒಂದು ತಂತ್ರಗಾರಿಕೆಯನ್ನು ಅನುಸರಿಸುವಲ್ಲಿ ಯಶಸ್ವಿಯಾಗಿತ್ತು. ಅಂದ್ರೆ ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸ್ಕೊಂಡಿತ್ತು ಬಿಜೆಪಿ. ಇಲ್ಲೂ ಕೂಡ ಅದೇ ರೀತಿಯ ತಂತ್ರಗಾರಿಕೆಯನ್ನು ಬಳಸ್ತಾರ? ಬಳಸಿದ್ರೆ ಇಲ್ಲಿ ಅಷ್ಟರ ಮಟ್ಟಿಗೆ ಅದು ವರ್ಕ್ಔಟ್ ಆಗುತ್ತೆ. ಯಾಕಂದ್ರೆ ಯುಪಿನೇ ಡಿಫ್ರೆಂಟ್, ಗುಜರಾತ್ ಯುಪಿ ಒಂದ್ ರೀತಿ, ಆದ್ರೆ ಕರ್ನಾಟಕದ್ದು ಬೇರೆಯದ್ದೇ ತೂಕ, ಬೇರೆಯದ್ದೇ ತೂಕ ಇರುವಾಗ ಇಲ್ಲಿ ಅದನ್ನೇ ತಗೊಬಂದು ಕಾಪಿ ಪೇಸ್ಟ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ತಂತ್ರಗಾರಿಕೆಗಳನ್ನು ಬಳಸ್ತಾರಾ ಅನ್ನುವಂಥದ್ದು. ಯಡಿಯೂರಪ್ಪ ಅವರು ಆಲ್ರೆಡಿ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಒಂದಿಷ್ಟು ಜನ ಸಿಟ್ಟಿಂಗ್ MLAಗಳಿಗೂ ಟಿಕೆಟ್ ಅನುಮಾನ ಅಂತ. ಅದು ಮೂಲ ಬಿಜೆಪಿಗರ ಅಥವಾ ವಲಸೆ ಬಂದಿರೋರ ಏನು ಅನ್ನುವಂಥದ್ದು ಕುತೂಹಲವಾಗಿ ಉಳ್ಕೊಂಡಿದೆ.